ವರ್ಷದ ಹಿಂದೆ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳು ದಾಖಲೆಯ ಬರ್ತ್ಡೇ ಸೆಲೆಬ್ರೇಷನ್ಸ್ ಮಾಡಿದ್ದ ವೇದಿಕೆಯಲ್ಲಿ ರಾಕಿ ಬಾಯ್ ಒಂದು ಡೈಲಾಗ್ ಹೇಳಿದ್ರು. ಆ ಸಮಯಕ್ಕೆ ಚಾಪ್ಟರ್ ಟೂದು ಇನ್ನೂ ಸಿಂಗಲ್ ತುಣುಕೂನು ಬಿಟ್ಟಿರಲಿಲ್ಲ. ಹಾಗಾಗಿ ಅಭಿಮಾನಿಗಳು ತೀರಾ ಒತ್ತಾಯ ಮಾಡಿದಾಗ ಅವರ ಖುಷಿಗೆ ಅಂತ ಯಶ್ ಅವರು ಈ ಡೈಲಾಗ್ ಹೇಳಿದ್ರು. ಒಂದೇ ಜೈ ಇಟ್ಕೊಂಡ್ ಬಂದವನು ಅಂತ ಹೇಳ ಕರೆಕ್ಟ್. ಗಡಿಯಾರದಲ್ಲಿ ಒಂದ್ ಗಂಟೆ ಆಗ್ಬೇಕಂದ್ರೆ ಕೊಟ್ಟು 60 ಸೇರ್ಬೇಕು. ಚಿಕ್ಕಗಳು ಒಂದೇ ಜೈಟ್ರೆ ಸಾಕು. ಇದೀಗ ಈ ಡೈಲಾಗು ರಾಕಿ ಬಾಯ್ ಕೈಗೆ ಕಟ್ಟಿದ್ದ ಆ ಕಾಸ್ಟ್ಲಿಯೆಸ್ಟ್ ವಾಚ್ಗೂ ಏನೋ ಲಿಂಕ್ ಇದೆ ಅನ್ನೋ ಊಹೆ ಅಭಿಮಾನಿಗಳಲ್ಲಿ ಮೂಡಿದೆ. ಕೆಜಿಎಫ್ ಚಾಪ್ಟರ್ 2 ಸಿನಿಮಾದಲ್ಲಿ ಈ ವಾಚ್ ಕೂಡ ಪ್ರಮುಖ ಪಾತ್ರ ವಹಿಸಲಿದೆಯಾ ಅನ್ನೋ ಲೆಕ್ಕಾಚಾರ ಶುರುವಾಗಿದೆ. ಯಾಕೆಂದ್ರೆ ಕೆಜಿಎಫ್ ಕತೆ ಸಿನ್ಸ್ 1951 ಇಂದ ಅಂತ ಶುರುವಾಗುತ್ತೆ. ಹಾಗೇನೆ ಈ ವಾಚ್ಗೆ 2 ಶತಮಾನದ ಇತಿಹಾಸವಿದೆ. ಆ ಟೈಮಿಗೂ ಇದೇ ವಾಚ್ ದುಬಾರಿಯ ವಾಚ್ ಆಗಿತ್ತೇನೋ. ರಾಕಿ ಬಾಯ್ ಶ್ರೀಮಂತಿಕೆಯ ಬದುಕಿನ ಭಾಗವಾಗಿ ಇಂತಹ ಎಲಿಮೆಂಟ್ಸ್ ನ ಡೈರೆಕ್ಟರ್ ಚಿತ್ರದಲ್ಲಿ ತುಂಬಿದ್ದಾರೇನೋ ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಳ್ತಿವೆ. ಅದೇನೇ ಇದ್ರು ಕೆಜಿಎಫ್ ಚಾಪ್ಟರ್ 2 ನ ಅಸಲಿಯತ್ತೇನು ಅನ್ನೋದನ್ನ ಕಣ್ತುಂಬಿಕೊಳ್ಳಲು ಏಪ್ರಿಲ್ 14 ವರೆಗೂ ವೆಯ್ಟ್ ಮಾಡಲೇಬೇಕಾಗಿದೆ.